ವೆಲ್ಕಮ್ ಟು ಕಿಚನ್ ಡೈರೀಸ್. ಇವತ್ತು ನಾವು ಈದ್ ಸ್ಪೆಷಲ್ ಖೀರ್ ಕುರ್ಮ ಮಾಡೋದು ಹೇಗಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 20 ಗೋಡಂಬಿನ ನೆನೆಸಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೊಂಡಿದ್ದೀನಿ. ಕರ್ಜುಕಾಯಿನೂ ಹಾಗೆ ಒಂದು 4-5 ತಗೊಂಡಿದ್ದೆ ದೊಡ್ಡದೊಡ್ಡದು, ಅದನ್ನು ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಗೋಡಂಬಿನೂ ನೆನೆಸಿ ಒಂದು 15-20 ನೆನೆಸಿಟ್ಕೊಂಡಿದ್ದೆ, ಅದನ್ನು ಹೀಗೆ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಒಣದ್ರಾಕ್ಷಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಪಿಸ್ತಾ ಒಂದು 20 ತೊಗೊಂಡಿದ್ದೀನಿ, ಅದನ್ನು ನೆನೆಸಿಟ್ಕೊಂಡು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನಾವು ನೆನೆಸಿಟ್ಕೊಳ್ಳೋದ್ರಿಂದ ನಮಗೆ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ಈ ಒಣದ್ರಾಕ್ಷಿನ ಹೇಗೆ ಮಾಡೋದು ಅಂತ ನನ್ನ ಚಾನಲಲ್ಲಿ ಮಾಡಿ ಹಾಕಿದ್ದೀನಿ, ನೀವು ಒಂದ್ಸಲ ಹೋಗಿ ನೋಡ್ರಿ. ಮತ್ತು ಇಲ್ಲಿ 4-5 ಗೋಡಂಬಿ ಮತ್ತು ಬಾದಾಮಿ ಪಿಸ್ತಾನ ಹಾಗೆ ಉಳಿಸ್ಕೊಂಡಿದ್ದೀನಿ, ಇದನ್ನು ನಾವು ರುಬ್ಕೊಳ್ಳೋದಕ್ಕೆ ಉಳಿಸ್ಕೊಂಡಿದ್ದೀನಿ. ನಾನು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ, ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ, ತುಪ್ಪ ಕರಗಿದೆ. ಈಗ ನಾನು ದ್ರಾಕ್ಷಿ ತೊಗೊಂಡಿದ್ನಲ್ಲ ಅದನ್ನು ಇದರಲ್ಲಿ ಫ್ರೈ ಮಾಡಿ ತೊಗೊಳ್ಳೋಣ. ದ್ರಾಕ್ಷಿ ಉಬ್ತಾ ಇದೆ, ಈಗ ಇದನ್ನು ನಾವು ಹೊರಗಡೆ ತೊಗೊಳ್ಳೋಣ. ನೋಡಿ ಆಗಿದೆ, ಈಗ ಇದನ್ನು ನಾವು ತಗೊಂಡ್ಬಿಡೋಣ. ಮತ್ತು ನಾವು ಇಲ್ಲಿ ತೆಗೆದಿಟ್ಟಿರೋ ಡ್ರೈ ಫ್ರೂಟ್ಸ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಈ ತುಪ್ಪದಲ್ಲಿ ಹುರ್ಕೊಳ್ಳೋಣ. ನಾವು ಹುರ್ಕೊಳ್ಳೋಣ ಅಂದರೆ ತುಂಬ ಕೆಂಪಗೆ ಮಾಡೋದು ಬೇಡ, ಜಸ್ಟ್ ಅದು ಒಂದ್ಸಲ ಫ್ರೈ ಆದರೆ ಸಾಕು, ಕೆಂಪಗೆಲ್ಲ ಮಾಡಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಾವು ನೆನೆಸಿಟ್ಟಿರ್ತೀವಲ್ಲ ಅದು ಕ್ರಿಸ್ಪಿನೆಸ್ ಬರಲಿ ಅಂತ ನಾವು ಇದಕ್ಕೆ ಸ್ವಲ್ಪ ಫ್ರೈ ಮಾಡಿ ತಗೊಳ್ಳೋಣ. ನಿಮಗೆ ಯಾವ ಡ್ರೈ ಫ್ರೂಟ್ ಇಷ್ಟನೋ ಅದನ್ನು ಜಾಸ್ತಿ ಹಾಕ್ಕೊಳ್ಳಿ, ನಿಮ್ಗೆ ಯಾವ್ದು ಇಷ್ಟ ಆಗಲ್ವೋ ಅದನ್ನು ನೀವು ಸ್ವಲ್ಪ ಕಡಿಮೆ ಯೂಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಯಾವ್ದು ನಿಮಗೆ ಇಷ್ಟ ಆಗುತ್ತೋ ಅದನ್ನೆಲ್ಲ ಜೊತೆಗೆ ಆ್ಯಡ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆಗಿದೆ, ಹಾಗಾಗಿ ಇದು ಸ್ಟೌವ್ ಮೇಲಿಂದ ತೆಗಿತಾ ಇದ್ದೀನಿ. ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಇಲ್ಲಿ ನಾನು 250 ಗ್ರಾಮ್ ಅಷ್ಟು ಶಾವಿಗೆ ತೊಗೊಂಡಿದ್ದೀನಿ, ಸಣ್ಣಗಿರೋ ಶಾವಿಗೆ ತೊಗೊಂಡಿದ್ದೀನಿ, ಅದನ್ನು ನಾವು ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಶಾವಿಗೆನ ನಾನು ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ, ಇದು ಆಲ್ರೆಡಿ ಹುರಿದಿರೋದೇ, ಆದರೂ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ತುಪ್ಪದಲ್ಲಿ. ಈಗ ಇದನ್ನು ಪಕ್ಕಕ್ಕೆ ಇಡೋಣ, ಇದು ರೆಡಿ ಆಗಿದೆ. ಈಗ ಇದನ್ನು ಪಕ್ಕಕ್ಕೆ ಇಡೋಣ. ಈಗ ನಾನೊಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ಗೋಡಂಬಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಪಿಸ್ತಾನ ಹಾಕ್ತಾ ಇದ್ದೀನಿ, ಮತ್ತು ಸ್ವಲ್ಪ ಬಾದಾಮಿನ ಹಾಕಿ ಇದನ್ನು ಒಳ್ಳೆ ಪೇಸ್ಟ್ ಮಾಡ್ಕೊಂಡು ಬರೋಣ. ಇದಕ್ಕೆ ಸ್ವಲ್ಪ ಹಾಲು, ರೂಮ್ ಟೆಂಪ್ರೇಚರಲ್ಲಿ ಹಾಲು ಹಾಕ್ಕೊಂಡು ರುಬ್ಕೊಂಡು ಬರೋಣ. ನೋಡಿ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ, ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದರಲ್ಲಿ ನಾನು 1/4 ಲೀಟ್ರಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಹಾಲು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಲಿ. ನೋಡಿ ಇಲ್ಲಿ ನಾನು 1-2 ಸ್ಪೂನಷ್ಟು ರೂಮ್ ಟೆಂಪ್ರೇಚರಲ್ಲಿರೋ ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ, ಅದಕ್ಕೆ ನಾನು ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ 2 ಸ್ಪೂನಷ್ಟು ಮಿಲ್ಕ್ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನಾವು ನೋಡಿ ಹಾಲು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ, ಇದನ್ನು ನಾವು ಒಂದು 10 ನಿಮಿಷ ಹಾಗೆ ಕುದಿಸೋಣ.
ಈಗ ಸ್ಟೌವ್ ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಸೈಡಲ್ಲಿ ಕೆನೆ ಕಟ್ಟುತ್ತಲ್ಲ ಅದನ್ನು ತೆಗೆದುಹಾಕಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಅದರಿಂದ ಹಾಲಿಗೆ ಒಳ್ಳೆ ಥಿಕ್ನೆಸ್ ಬರುತ್ತೆ ಮತ್ತು ಟೇಸ್ಟೂ ಚೆನ್ನಾಗಿರುತ್ತೆ. ಈಗ 10 ನಿಮಿಷ ಆಗಿದೆ. ಈಗ ನಾವು ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮಿಲ್ಕ್ ಪೌಡ್ರು, ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಒಂದು 5 ನಿಮಿಷ ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ ಹಾಲು ಗಟ್ಟಿ ಆಗ್ತಾ ಇದೆ. ಈ ಟೈಮಲ್ಲಿ ನಿಮ್ಮ ಹತ್ರ ಕೇಸರಿ ಇದ್ದರೆ ಕೇಸರಿ ಹಾಕ್ಕೊಳ್ಳಿ, ನನ್ನ ಹತ್ರ ಇಲ್ಲ ಅದಕ್ಕೆ ನಾನು ಮತ್ತೆ ಸ್ಕಿಪ್ ಮಾಡಿದ್ದೀನಿ. ಅದು ಹಾಕೋದ್ರಿಂದ ಇದಕ್ಕೆ ಒಳ್ಳೆ ಕಲರ್ ಬರುತ್ತೆ, ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ, ಫುಡ್ ಕಲರೆಲ್ಲ ಹಾಕೋಕ್ಕೆ ಹೋಗಬೇಡಿ. ನೋಡಿ ಈಗ ನಾನು ಡ್ರೈ ಮಾಡಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ನ, ಅದನ್ನೆಲ್ಲ ಇದಕ್ಕೆ ಹಾಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನೀವು ಇದಕ್ಕೆ ಹಾಲು ತಗೋಬೇಕಾದ್ರೆ ಫುಲ್ ಫ್ಯಾಟ್ ಮಿಲ್ಕೇನೆ ನೋಡಿ ತಗೊಳ್ಳಿ, ಆಗ ಖೀರ್ ತುಂಬ ಚೆನ್ನಾಗಾಗತ್ತೆ, ಒಳ್ಳೆ ಟೇಸ್ಟು ಕೊಡುತ್ತೆ. ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಈಗ ನಾವು ಈಗ ಡ್ರೈ ಫ್ರೂಟ್ಸ್ ಸ್ವಲ್ಪ ಉಳಿಸ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಿಂದ ಹಾಲು ಇನ್ನೊಂದು ಸ್ವಲ್ಪ ಗಟ್ಟಿಯಾಗತ್ತೆ. ನೋಡಿ ಇದು ಗಟ್ಟಿಯಾಗ್ತಾ ಬಂತು. ಈ ಟೈಮಲ್ಲಿ ನಾನು ಒಂದು 5-6 ಏಲಕ್ಕಿನ ಕುಟ್ಟಿ ಇಟ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಏಲಕ್ಕಿ ಹಾಕೋದ್ರಿಂದ ಇದಕ್ಕೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ನಾನಿನ್ನೂ ಇದಕ್ಕೆ ಸ್ವೀಟ್ ಏನೂ ಆ್ಯಡ್ ಮಾಡಿಲ್ಲ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ನಾವು ಹುರಿದಿಟ್ಕೊಂಡಿದ್ವಲ್ಲ ಸಾವಿಗೆನ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನಾವು ನಾನು ಇಲ್ಲಿ 250 ಗ್ರಾಮಷ್ಟು ಸಾವಿಗೆ ತಗೊಂಡಿದ್ದೀನಿ. ಸಾವಿಗೆ ಎಲ್ಲ ಮೆತ್ತಗಾಗ್ತಾ ಇದೆ. ಈಗ ನಾವು ಇದನ್ನು ತುಂಬ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮೊದಲೇ ಅದು ಸಣ್ಣ ಸಾವಿಗೆ ಅಲ್ವಾ, ಬೇಗ ಬೆಂದೋಗುತ್ತೆ. ಈಗ ನಾವು ಇದಕ್ಕೆ ಸಕ್ಕರೆ ಬದಲು ನಾನು ಇಲ್ಲಿ ಕಂಡೆನ್ಸ್ ಮಿಲ್ಕ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಇದನ್ನು ಇದು ಹೋಮ್ ಮೇಡ್ ಕಂಡೆನ್ಸ್ ಮಿಲ್ಕು, ನನ್ನ ಚಾನಲಲ್ಲಿ ಹಾಕಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಸ್ವೀಟು ಎಷ್ಟು ಬೇಕೋ ಅಷ್ಟು ನೀವು ನಿಮ್ಮ ಇಷ್ಟಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ನೋಡಿ ರೆಡಿಯಾಗಿದೆ ನಮ್ಮ ಖೀರ್ ಕುರ್ಮ. ಇದನ್ನು ನೀವು ಬಿಸಿಯಾಗೂ ಸರ್ವ್ ಮಾಡ್ಕೋಬೋದು, ಅಥವಾ ಫ್ರಿಜ್ಜಲ್ಲಿಟ್ಟು ತಣ್ಣಗಾದ್ಮೇಲೂ ಸರ್ವ್ ಮಾಡಿ ತಿನ್ಕೋಬೋದು. ಮತ್ತು ಇದನ್ನು ನಾನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ ನಾನು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೀವು ಈ ಖೀರ್ನ ಗಟ್ಟಿಯಾಗಿ ಬೇಕಾದರೆ ಗಟ್ಟಿಯಾಗಿಯೂ ಇಟ್ಕೋಬೋದು, ಅಥವಾ ಈ ತೆಳ್ಳಗೆ ಬೇಕಾದರೆ ಒಂದು ಸ್ವಲ್ಪ ಹಾಲನ್ನ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ತೆಳ್ಳಗೆ ಮಾಡ್ಕೋಬೋದು. ಮತ್ತು ನೋಡಿರಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇದ್ರ ಮೇಲೆ ಗಾರ್ನಿಷಿಂಗ್ ಮಾಡ್ತಾ ಇದ್ದೀನಿ. ನೋಡಿ ರೆಡಿಯಾಗಿದೆ ನಮ್ಮ ಖೀರ್ ಕುರ್ಮ. ಇದನ್ನು ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಈ ರೆಸಿಪಿ ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.